ಭಾರತದಲ್ಲಿ ಜಾತಿ ತೊಲಗಿಸಲು ಏನು ಮಾಡಬೇಕು ಭಾರತ ದೇಶದಲ್ಲಿ ಈ ಜಾತಿಯನ್ನು ತೊಲಗಿಸೋದಕ್ಕೆ ಸೂರ್ಯ ಪೂರ್ವದಲ್ಲ ಪಶ್ಚಿಮದಲ್ಲಿ ಹುಟ್ಟಿ ಬಂದರೂ ಕೂಡ ಸಾಧ್ಯ ಇಲ್ಲ ಯಾಕೆ ಅಂತಂದರೆ ಈ ಹಿಂದೂ ಸಮಾಜದ ಈ ಫೌಂಡೇಶನ್ ಇದೆಯಲ್ಲ ಅದನ್ನು ಈ ಜಾತಿ ಅಂತಕ್ಕಂಥ ಸಿಮೆಂಟಲ್ಲಿ ಭಾಳ ಗಟ್ಟಿ ಮಾಡಾಕ್ಬಿಟ್ಟಿದ್ದಾರೆ ಹೀಗಾಗಿ ಭಾರತ ದೇಶದಲ್ಲಿ ಜಾತಿಯ ಬೇರನ್ನು ಆ ಜಾತಿಯ ತಾಯಿ ಬೇರನ್ನು ಕಿತ್ತಾಕೋದು ಅಷ್ಟು ಸುಲಭನಾದ ಮಾತಲ್ಲ ಆದರೆ ಒಂದು ವಿಷಯ ಗೊತ್ತಾದರೆ ಜಾತಿ ಭೇದ ಹೋಗಿಬಿಡುತ್ತೆ ಆಧ್ಯಾತ್ಮಿಕದ ಒಂದು ವಿಚಾರ ಆತ್ಮ ಮತ್ತು ಪರಮಾತ್ಮ ಅಂತಕ್ಕಂಥ ಆಧ್ಯಾತ್ಮಿಕದ ಒಂದು ವಿಚಾರ ಎಲ್ಲರಿಗೂ ತಿಳಿತು ಅಂತಂದರೆ ಜಾತಿ ಹೋಗ್ಬಿಡುತ್ತೆ ನೋಡಿ ಕ್ರಿಶ್ಚಿಯನ್ರಲ್ಲಿ ಇಡೀ ಜಗತ್ತಲ್ಲಿ ಕ್ರಿಶ್ಚಿಯನ್ರಲ್ಲಿ ಮತ್ತು ಮುಸಲ್ಮಾನರಲ್ಲಿ ಜಾತಿ ಇಂಗಡಿಸಿ ಯಾವ ಜಾತಿ ಯಾವ ಜಾತಿ ಅಂತ ಹೇಳಿಬಿಟ್ಟು ಅಲ್ಲಿ ಕೇಳೋದಿಲ್ಲ ಅಲ್ಲಿ ಜಾತಿನೇ ಇಲ್ಲ ಕೆಲವು ಅಷ್ಟೇ ವರ್ಗಗಳು ಅಂತಂದರೆ ಅದು ಜಾತಿ ಅಲ್ಲ ಸಂಬಂಧವನ್ನು ಬೆಳೆಸ್ಕೊಳ್ಳೋದಿಕ್ಕೆ ಈಗ ಕೊಟ್ಟು ತಗೊಳ್ಳುವಂಥ ಸಂಬಂಧಗಳು ಈಗ ಹೆಣ್ಣನ್ನು ಕೊಡಬೇಕು ಗಂಡನ್ನು ತಗೊಂಡು ಬರಬೇಕು ವೈವಾಹಿಕ ಸಂಬಂಧಗಳನ್ನು ಬೆಳೆಸಬೇಕಲ್ಲ ಅದಕ್ಕೋಸ್ಕರ ಕೆಲವು ವರ್ಗಗಳನ್ನು ಮಾಡ್ಕೊಂಡಿದ್ದಾರೆ ಅದು ಬಿಟ್ಟರೆ ಜಾತಿ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ ಯಾಕೆ ಅಂತಂದರೆ ಅಲ್ಲಿ ಅವರಿಗೆಲ್ಲ ಒಬ್ಬನೇ ದೇವನು ಅವರಿಗೆಲ್ಲ ಒಬ್ಬೊಬ್ಬನೇ ದೇವ ಆ ದೇವನನ್ನು ಆರಾಧನೆ ಮಾಡ್ತಕ್ಕಂಥವ್ರು ಎಲ್ಲರೂ ಕೂಡ ಒಂದು ತಂದೆಯ ಮಕ್ಕಳು ಅನ್ನುವ ರೀತಿ ಅವರು ತೀರ್ಮಾನ ಇದೆ ಅವರಲ್ಲಿ ಒಬ್ಬ ತಂದೆಯನ್ನು ಒಬ್ಬನೇ ದೇವನನ್ನು ನಂಬಿಕೊಂಡು ನಡೆದುಕೊಳ್ಳುವವರೆಲ್ಲರೂ ಕೂಡ ಅಲ್ಲಿ ಒಂದೇ ತಂದೆಯ ಮಕ್ಕಳಾಗಿರುವುದರಿಂದ ಅಲ್ಲಿ ಎಲ್ಲರೂ ಒಂದೇ ಜಾತಿ ಯಾವ ಜಾತಿ ಅದು ಕ್ರಿಶ್ಚಿಯನ್ ಅನ್ನೋದು ಒಂದೇ ಜಾತಿ ಅಥವಾ ಅದೇ ಧರ್ಮ ಇಸ್ಲಾಮಿಕ್ ಅಂತಕ್ಕಂಥದ್ದು ಒಂದೇ ಜಾತಿ ಅದೇ ಧರ್ಮ ಆದರೆ ನಮ್ಮ ಭಾರತ ದೇಶದಲ್ಲಿ ಒಂದಾ ದೇವರಿದೆ ಒಂದು ದೇವರಲ್ಲ ಕೋಟಿ ಕೋಟಿ ದೇವ್ರುಗಳು ಆ ಕೋಟಿ ಕೋಟಿ ದೇವ್ರುಗಳ್ನ ನಾವು ಮನೆತನದ ಆಧಾರದ ಮೇಲೆ ಹಂಚ್ಕೊಂಡು ಬಿಟ್ಟಿದ್ದೀವಿ ಮನೆತನದ ಎಷ್ಟು ನಮ್ಮ ಭಾರತ ದೇಶದಲ್ಲಿ ಮನೆತನಗಳಿದ್ದಾವೋ ಅಷ್ಟು ಮನೆತನಗಳ ರೀತಿಯಲ್ಲಿ ಹಂಚಿಕೊಂಡು ಬಿಟ್ಟಿದ್ದೀವಿ ನಮಗೆ ಒಬ್ಬನೇ ದೇವರು ನಾವು ಒಬ್ಬನೇ ದೇವರ ಮಕ್ಕಳು ಅನ್ನುವಂತಹ ಕಲ್ಪನೆಯೇ ನಮಗಿಲ್ಲ ಬರೋದೂ ಇಲ್ಲ ಆ ಬರೋದಕ್ಕೆ ಸಾಧ್ಯವೂ ಇಲ್ಲ ಯಾಕೆ ಅಂತಂದರೆ ಒಂದು ಕಾಲದಲ್ಲಿ ನಮ್ಮನ್ನು ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ತಾರ್ಕಿಕವಾಗಿ ತತ್ವದಲ್ಲಿ ನಮ್ಮನ್ನು ಹಾಳದಂಥವ್ರಿಗೆ ದೇವ್ರಿಗೆ ಗೊತ್ತಿಲ್ಲ ಉದಾಹರಣೆಗೆ ವೈದಿಕರು ಅಂತ ತಿಳ್ಕೊಳ್ಳೋಣ ಶಾಸ್ತ್ರಿಗಳು ಅಂತ ತಿಳ್ಕೊಳ್ಳೋಣ ಅಥವಾ ಬ್ರಾಹ್ಮಣರು ಅಂತ ತಿಳ್ಕೊಳ್ಳೋಣ ಅವ್ರಿಗೆ ದೇವ್ರಿಗೆ ಗೊತ್ತಿಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಅವ್ರಿಗೆ ದೇವ್ರಿಗೆ ಗೊತ್ತಿಲ್ಲ ಅವರೇ ಈ ದೇವತೆಗಳ ಆರಾಧನೆಯನ್ನು ನಮ್ಮ ದೇಶದಲ್ಲಿ ಪ್ರಾರಂಭ ಮಾಡಿತ್ತು ದೇವತೆಗಳು ಇವು ಏನೇನು ದೇವರುಗಳು ನಮಗೆ ಅವರು ಕೊಟ್ಟಿದ್ದಾರಲ್ಲ ಆ ಕೊಟ್ಟ ದೇವರುಗಳಿಗೆಲ್ಲ ಮಂತ್ರಗಳು ಬರೆದಿದ್ದಾರಲ್ಲ ಆ ಯಾವ ರೀತಿ ಪೂಜಾ ವಿಧಾನಗಳು ಬರೆದಿದ್ದಾರಲ್ಲ ಆ ಎಲ್ಲ ದೇವತೆಗಳೇ ಅವರೆಲ್ಲ ದೇವರು ಯಾರೂ ಅಲ್ಲ ದೇವತೆಗಳು ಅವರು ಇಷ್ಟ ಪ್ರಕಾರವಾಗಿ ದೇವತೆಗಳನ್ನು ಕೊಟ್ಟರು ಅದು ಹೇಗೆ ಅಂದರೆ ಜಾತಿಗಳನ್ನು ನೋಡಿನೂ ಕೂಡ ದೇವ್ರುಗಳು ಕೊಟ್ಟಿದ್ದಾರೆ ಶೂದ್ರ ಜಾತಿಯವರಿಗೆ ಕುಡಿಯೋ ತಿನ್ನೋ ದೇವ್ರುಗಳು ಕೊಡ್ತಾರೆ ಇನ್ನು ಮಧ್ಯಮ ವರ್ಗದವರಿಗೆ ಶೌರ್ಯ ಸಾಹಸ ಹಣ ಅಧಿಕಾರ ವಿದ್ಯೆ ಅಂಥ ದೇವ್ರುಗಳನ್ನ ಕೊಡ್ತಾರೆ ಇನ್ನು ಅವರಿಗೆ ಅವರಿಗೆ ಸಾತ್ವಿಕ ಗುಣ ಇರತಕ್ಕಂಥ ದೇವರುಗಳನ್ನ ಅವರು ಇಟ್ಕೊಳ್ತಾರೆ ಆ ದೇವರುಗಳಿಗೆ ಒಳ್ಳೆಯ ವಾದ್ಯಗಳು ವಾದ ನಾದ ಸ್ವರ ಆಮೇಲೆ ಅವರಿಗೆ ಕೊಳಲು ಅವರಿಗೆ ವೀಣಾವಾದನ ಈ ಥರ ಅವರಿಗೆ ಆ ಥರ ವಾದ್ಯಗಳು ಇನ್ನು ಉಳಿದವರಿಗೆ ತಮ್ಟೆ ಕುಣಿ 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 ಅದು ನೆಗೆಟಿವ್ನ ಉತ್ಪತ್ತಿ ಮಾಡುವಂಥ ನೆಗೆಟಿವ್ ಎನರ್ಜಿನ ಉತ್ಪತ್ತಿ ಮಾಡುವಂಥದ್ದು ಡೋಲು ಈ ಥರದ್ದು ಹೀಗೆ ಆ ಒಂದು ವೈದಿಕ ಸಂಪ್ರದಾಯದ ಅವರು ಏನು ಅವತ್ತು ದೇವರು ನಮ್ಮ ಕೈನಲ್ಲಿದ್ದಾನೆ ದೇವರು ನಾವು ಹೇಳ್ದಂಗೆ ಕೇಳ್ತಾನೆ ಅಂತ ಹೇಳಿಬಿಟ್ಟು ಅವರು ಈ ಬ್ರಾಹ್ಮಣ ಮಂತ್ರ ಮಂತ್ರಗಳನ್ನು ಅದಿಯಿಂದಲಿದ್ದಾನೆ ಆ ಮಂತ್ರಗಳು ದೇವರನ್ನು ಅಧೀನವಾಗಿಟ್ಕೊಂಡಿದ್ದಾವೆ ಆ ಮಂತ್ರಗಳನ್ನು ನಾವು ಅಧೀನದಲ್ಲಿ ಇಟ್ಕೊಂಡಿರೋದ್ರಿಂದ ನಾವು ಭೂಸುರರು ಅಂದರೆ ನಾವು ಶ್ರೇಷ್ಠರು ಆ ದೇವರು ಮಂತ್ರಕ್ಕೆ ಅಧೀನವಾಗಿದ್ದಾನಂತೆ ಆ ಮಂತ್ರಗಳು ಬ್ರಾಹ್ಮಣರಿಗೆ ಅಧೀನ ಆಗಿದ್ರು ಇರೋದರಿಂದ ದೇವರನ್ನು ಇವರು ನೇರವಾಗಿ ಕಂಟ್ರೋಲ್ ಮಾಡ್ತೀವಿ ನಾವು ಅಂತ ನಾ ಅವರು ಹೇಳ್ತಾರೆ ನಾವು ಈ ಭೂಮಿಯಲ್ಲಿ ಅತ್ಯಂತ ಶ್ರೇಷ್ಠರು ಬ್ರಾಹ್ಮಣರು ಬ್ರಾಹ್ಮಣರು ಅಂತಂದರೆ ಬ್ರಹ್ಮಜ್ಞಾನವನ್ನು ಉಳ್ಳವರು ಇವರಿಗೆ ಬ್ರಹ್ಮಜ್ಞಾನ ಅಂತಂದರೆ ಬ್ರಹ್ಮ ಅಂತಂದರೆ ಚತುರ್ಮುಖ ಬ್ರಹ್ಮ ಅಂತ ಇವ್ರು ತಿಳ್ಕೊಂಡ್ಬಿಟ್ಟಿದ್ದಾರೆ ಚತುರ್ಮುಖ ಬ್ರಹ್ಮ ಅವನು ನಮ್ಮಂಗೆ ನಿಮ್ಮಂಗೆ ಹುಟ್ಟಿ ಸತ್ತಿರತಕ್ಕಂಥ ಒಂದು ದೇವತೆ ಅಷ್ಟೇ ದೇವತೆ ವಿಷ್ಣು ವಿಷ್ಣುನೂ ಕೂಡ ಒಂದು ದೇವತೆ ಅವನು ಮಾಡಿದ ತಪ್ಪುಗಳಿಗೋಸ್ಕರ ಎಷ್ಟೋ ಜನ್ಮಗಳು ಹುಟ್ಟಿ 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 ಬರ್ತಾನೆ ಹೀಗೆ ಹುಟ್ಟಿ ಸತ್ತವರು ಯಾರೂ ಕೂಡ ದೇವರಾಗಲಿಕ್ಕೆ ಸಾಯೋ ಆಗೋದಿಲ್ಲ ದೇವರು ಹುಟ್ಟೋದು ಇಲ್ಲ ದೇವರು ಸಾಯೋದು ಇಲ್ಲ ಇವೆಲ್ಲರೂ ಕೂಡ ದೇವತೆಗಳು ನಾವು ಮಾಡ್ಕೊಂಡಿದ್ದೀವಿ ಅವರನ್ನು ದೇವರು ಅಂತ ಹೇಳಿಬಿಟ್ಟು ಆದ್ದರಿಂದ ಈ ದೇವತೆಗಳನ್ನು ನಾವು ಎಲ್ಲಿಯವರೆಗೆ ಪೂಜೆ ಮಾಡೋದು ನಾವು ಬಿಡೋದಿಲ್ವೋ ಅಲ್ಲಿವರೆಗೂ ಜಾತಿ ಹೋಗೋದಿಲ್ಲ ಯಾಕೆಂದರೆ ಜಾತಿ ಪ್ರಕಾರವಾಗಿ ದೇವ್ರುಗಳ್ನ ಹಂಚಿಕೆ ಮಾಡಿ ಆಗೋಯ್ತು ಇನ್ನು ಸಂವಿಧಾನದಲ್ಲೊಂದು ಬರೀಬೇಕಷ್ಟೇ ಇಂಥ ಜಾತಿ ಅವ್ರಿಗೆ ಇಂಥ ದೇವ್ರುಗಳು ಅಂತ ಹೇಳಿ ಬರೆಯೋದೊಂದು ಬಾಕಿ ಇದೆ ಇವತ್ತು ಈ ಸಂವಿಧಾನವನ್ನು ಈ ಮೂರು ಅಂಗಗಳಿದೆಯಲ್ಲ ರಾಜ್ಯಾಂಗ ಕಾರ್ಯಾಂಗ ನ್ಯಾಯಾಂಗ ಅಂತ ಈ ಈ ಮೂರು ಅಂಗಗಳನ್ನು ಒಂದು ಪಂಚಾಂಗ ಹಾಳ್ತಾಯಿತ್ತು ಅಷ್ಟೇ ಒಂದು ಪಂಚಾಂಗ ಕಂಟ್ರೋಲ್ ಮಾಡ್ತಾಯಿದ್ದೆ ಇಡೀ ದೇಶವನ್ನು ಒಂದು ಪಂಚಾಂಗ ಕಂಟ್ರೋಲ್ ಮಾಡ್ತಾಯಿದೆ ಆ ಪಂಚಾಂಗದಲ್ಲಿ ಬರ್ತಕ್ಕಂಥ ಎಲ್ಲ ಮೂಢನಂಬಿಕೆಗಳು ಎಲ್ಲ ಈ ದೇವತಾ ಆರಾಧನೆಗಳು ದೇವತಾ ಪೂಜೆಗಳು ಇವೆಲ್ಲ ಇದೆಯಲ್ಲ ಈ ದೇವತೆಗಳನ್ನು ಪೂಜೆ ಮಾಡೋದು ಇದರ ತುಂಬೋಗಿರೋದ್ರಿಂದ ನಾವು ಈ ಜಾತಿಯನ್ನು ಈ ಭಾರತ ದೇಶ ತೆಗಿಲಿಕ್ಕೆ ಆಗೋದಿಲ್ಲ ನಾವು ಯಾವತ್ತೂ ನಿರಾಕಾರ ಪರಮಾತ್ಮ ಶಿವನೊಬ್ಬನೇ ಇದ್ದಾನೆ ಅಂತ ಹೇಳಿಬಿಟ್ಟು ಈ ಭೂಮಿಯಲ್ಲಿ ಶೈವರು ಪ್ರಾರಂಭದಲ್ಲಿ ಆ ದ್ರಾವಿಡರು ಅನ್ನಿಸ್ಕೊಂಡಿರ್ತಕ್ಕಂಥ ಶೈವರು ಹೇಳಿದ್ರಲ್ಲ ಅದೊಂದೇ ಸತ್ಯ ನಂತರ ಅದು ಹೋಯಿತು ಅದು ಗಾಳಿಗೆ ಹೋಯಿತು ಇವತ್ತು ದೇವತೆಗಳ ಆರಾಧನೆ ಮಾತ್ರನೇ ನಿಂತ್ಕೊಂಡಿದೆ ದೇವನ ಆರಾಧನೆ ಇಲ್ಲವೇ ಇಲ್ಲ ನಮ್ಮ ದೇಶದಲ್ಲಿ ದೇವನ ಆರಾಧನೆ ಇಲ್ಲವೇ ಇಲ್ಲ ಆ ದೇವ ಯಾರು ಒಬ್ಬನೇ ದೇವ ಇಡೀ ಭಾರತ ದೇಶಕ್ಕೆ ಒಬ್ಬನೇ ದೇವ ಇದ್ದಾನೆ ಅದೇ ದೇವನನ್ನು ಬೇರೆ ದೇಶದವರು ಬೇರೆ ಬೇರೆ ಹೆಸರಲ್ಲಿ ಕಳ್ಕೊ ಕರ್ಕೊಳ್ತಾರೆ ನಮ್ಮ ಭಾರತ ದೇಶದಲ್ಲಿ ಒಬ್ಬನೇ ದೇವ ಅವನು ನಿರಾಕಾರ ಅವನಿಗೆ ನಾವು ಶಿವ ಅಂತ ಕರಿತೀವಿ ಆ ನಿರಾಕಾರ ಶಿವ ಜ್ಯೋತಿ ಸ್ವರೂಪವಾಗಿರ್ತಕ್ಕಂಥ ಆ ಶಿವ ಆ ಶಿವನು ಭಾರತ ದೇಶದ ಏಕೈಕ ದೇವನ ಆಗುವವರೆಗೆ ಏಕೈಕ ದೇವನ ಆಗುವವರೆಗೆ ಜಾತಿ ನಿರ್ಮೂಲನೆ ಆಗೋದಿಲ್ಲ ಆದ್ದರಿಂದ ಈ ಬ್ರಾಹ್ಮಣರಿಗೆ ಅಥವಾ ಈ ಭೂಸುರರಿಗೆ ಯಾರು ನಾವು ವಾರಸುದಾರರು ದೇವತೆಗಳ ವಾರಸುದಾರರು ದೇವರ ವಾರಸುದಾರರು ನಮ್ಮ ಕೈನಲ್ಲಿ ದೇವರಿದ್ದಾನೆ ಅಂತ ಹೊರಟಿದ್ದಾರಲ್ಲ ಅವರಿಗೆ ಮೊದಲು ಆತ್ಮಜ್ಞಾನ ಆಗಬೇಕು ನಾನೊಂದು ಆತ್ಮ ನಾನು ಶರೀರ ಅಲ್ಲ ನಾನೊಂದು ಆತ್ಮ ಈ ಭಾರತ ದೇಶದಲ್ಲಿರ್ತಕ್ಕಂಥವ್ರು ಎಲ್ಲರೂ ಆತ್ಮಗಳು ನಾವು ದೇಹವನ್ನು ನೋಡಿ ಜಾತಿಗಳನ್ನ ಇಂಗಡಿಸ್ತಾ ಇದ್ದೀವಿ ಬಣ್ಣಗಳನ್ನು ನೋಡಿ ಜಾತಿ ಇಂಗಡಿಸ್ತಾ ಇದ್ದೀವಿ ಈ ಜಾತಿ ದೇಹಕ್ಕೆ ಸಂಬಂಧಪಟ್ಟಿದ್ದೇ ಹೊರತು ಆತ್ಮಕ್ಕೆ ಸಂಬಂಧಪಟ್ಟಿಲ್ಲ ಆತ್ಮಕ್ಕೆ ಜಾತಿನೇ ಇಲ್ಲ ನಾವು ಯಾವತ್ತೂ ಭಾರತ ದೇಶದಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಆತ್ಮಗಳು ಆ ನಾವೆಲ್ಲ ಆತ್ಮಗಳು ನಮ್ಮ ತಂದೆ ಆ ಶಿವ ಪರಮಾತ್ಮ ಅನ್ನುವಂತಹ ನಿರ್ಧಾರ ಯಾ ಎಲ್ಲಿವರೆಗೂ ಬರೋದಿಲ್ಲ ಅಲ್ಲಿವರೆಗೂ ಜಾತಿ ಹೋಗೋದಿಲ್ಲ ನಾವು ದೇಹವನ್ನು ನೋಡಿ ಜಾತಿ ಕಟ್ತಾ ಇದ್ದೀವಿ ಆದರೆ ಆತ್ಮಕ್ಕೆ ನಾವು ಜಾತಿ ಕಟ್ಟೋಕ್ಕಾಗೋದಿಲ್ಲ ಆತ್ಮ ಮತ್ತು ಪರಮಾತ್ಮ ಆ ಶಿವ ಪರಮಾತ್ಮನ ಜ್ಞಾನ ನಮ್ಮ ಬ್ರಾಹ್ಮಣರಿಗೆ ಅಥವಾ ಯಾರು ಮುಂಚೂಣಿಯಲ್ಲಿ ಧಾರ್ಮಿಕ ಧಾರ್ಮಿಕತೆಯ ಜವಾಬ್ದಾರಿ ತಗೊಂಡು ಮಾಲೀಕತ್ವ ತೊಗೊಂಡು ಮುಂದೆ ಇದ್ದಾರಲ್ಲ ಅವರಿಗೆ ಆತ್ಮ ಮತ್ತು ಪರಮಾತ್ಮನ ಜ್ಞಾನ ತಿಳಿಯಲು ಅಲ್ಲಿವರೆಗೂ ಈ ದೇವತೆಗಳ ಆರಾಧನೆ ಹೋಗುವುದಿಲ್ಲ ಈ ದೇವತೆಗಳ ಆರಾಧನೆ ಹೋಗದೆ ಯಾವತ್ತು ಹೋಗುತ್ತೋ ಅವತ್ತು ಮಾತ್ರ ಜಾತಿ ತೊಲಗುತ್ತೆ ನೋಡಿ ಈಗ ದೇಹ ದೇಹದಲ್ಲಿ ಎಲ್ಲಾರ್ಗು ಆತ್ಮ ಇದೆ ಈ ಜಾತಿ ಎಲ್ಲಿ ನೋಡ್ತೀವಿ ನಾವು ಶರೀರವನ್ನು ನೋಡಿ ಜಾತಿನ ಗುರುತಿಸ್ತಾ ಇದ್ವಿ ಈ ಶರೀರ ಈ ಶರೀರ ಮಲೆಮುಡಿ ಬಂದರೆ ಹೆಣ್ಣೆಂಬರು ಗಡ್ಡ ಮೀಸೆ ಬಂದರೆ ಗಂಡೆಂಬರು ಒಳಗೆ ಸುಳಿವ ಆತ್ಮನೂ ಹೆಣ್ಣು ಅಲ್ಲ ಗಂಡು ಅಲ್ಲ ಅದು ಹೆಣ್ಣು ಅಲ್ಲ ಗಂಡು ಅಲ್ಲ ಆತ್ಮಕ್ಕೆ ಜಾತಿನೂ ಇಲ್ಲ ಇನ್ನು ಬರೀ ದೇಹಕ್ಕೆ ಯಾಕೆ ನಾವು ಜಾತಿ ಕಟ್ತಾಯಿದ್ದೀವಿ ಇದ್ದೀವಿ ಒಬ್ಬನೇ ದೇವ ಒಂದೇ ಭೂಮಿ ಒಂದೇ ಸೂರ್ಯ ಒಬ್ಬರೇ ಒಂದು ಎಲ್ಲರಿಗೂ ಒಂದೇ ಗಾಳಿ ಒಂದೇ ಜಗತ್ತು ನಾವೆಲ್ಲ ಆತ್ಮ ಆತ್ಮಗಳು ನಾವೆಲ್ಲ ಆತ್ಮಗಳು ನಾವೆಲ್ಲ ಒಬ್ಬ ದೇವನಿಂದ ಸೃಷ್ಟಿಯಾಗಿರ್ತಕ್ಕಂಥವ್ರು ನಾವೆಲ್ಲ ಒಬ್ಬ ದೇವ ನಿರಾಕಾರ ಶಿವ ಆ ನಿರಾಕಾರ ಶಿವ ಒಬ್ಬ ದೇವನಿಂದ ನಾವೆಲ್ಲ ಸೃಷ್ಟಿಯಾಗಿರ್ತಕ್ಕಂಥವ್ರು ಈ ಭಾವನೆ ಬರಬೇಕು ನಾವು ಈ ಶರೀರ ದಾರಿಗಳಲ್ಲ ಈ ಶರೀರದಲ್ಲಿರ್ತಕ್ಕಂಥ ಆತ್ಮ ಇದೆಲ್ಲ ಆತ್ಮಗಳು ಆತ್ಮಕ್ಕೆ ಜಾತಿ ಇಲ್ಲ ಈ ಜಾತಿ ಭೇದ ಮಾಡೋರಿಗೆ ಆತ್ಮಜ್ಞಾನ ಗೊತ್ತಿಲ್ಲ ಆ ನಿರಾಕಾರ ಶಿವ ಗೊತ್ತೇ ಇಲ್ಲ ಇವರಿಗೆ ಆದ್ದರಿಂದ ಈ ಶರೀರಕ್ಕೆ ಜಾತಿ ಇದ್ದಾರೆ ಈ ಶರೀರ ಆದರೂ ಎಂಥದ್ದು ಈ ಎಲುಬಿನ ಕಾಯಕ್ಕೆ ಚರ್ಮದ ಒದಿಕೆ ಮಲಮೂತ್ರ ಕ್ರಿಮಿ ಕೀಟಗಳ ಒಳಗಡೆ ಇರತಕ್ಕಂಥ ಈ ದೇಹಕ್ಕೆ ಕುಲ ಯಾವುದಯ್ಯ ಅಂತ ಕೇಳ್ತಾರೆ ಯಾರು ಸರ್ವಜ್ಞ ಮೂರ್ತಿ ಕುಲ ಯಾವುದಯ್ಯ ಈ ಶರೀರಕ್ಕೆ ಹೀನನ ಮನೆಯ ಜ್ಯೋತಿ ಹೀನವೇ ಜಾತಿ ವಿಜಾತಿ ಎನ್ನಬೇಡ ದೇವನು ಒಲಿದವನೇ ಜಾತ ಸರ್ವಜ್ಞ ಎಷ್ಟು ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಇವತ್ತು ನಾವು ದೇಹಗಳನ್ನು ನೋಡಿ ಈ ದೇಹಕ್ಕೆ ಜಾತಿ ಇಡ್ತಾ ಇದ್ದೀವಿ ಆದರೆ ಅದರ ಒಳಗಡೆ ಸುಳ್ದಿರ್ತಕ್ಕಂಥ ಆತ್ಮಕ್ಕೆ ಜಾತಿ ಹೇಳಲಿಕ್ಕೆ ಬರೋದಿಲ್ಲ ನಾವೆಲ್ಲ ಆತ್ಮಗಳು ಆದ್ದರಿಂದ ನಮಗೆ ಯಾವತ್ತೂ ಆತ್ಮಜ್ಞಾನ ಪರಮಾತ್ಮಜ್ಞಾನ ಬರ್ತದೋ ಅಲ್ಲಿವರೆಗೂ ಜಾತಿ ಹೋಗೋದಿಲ್ಲ ನಾವೊಂದು ಆತ್ಮ ನಮ್ಮ ತಂದೆ ಆ ನಿರಾಕಾರ ಶಿವ ಪರಮಾತ್ಮ ನಾವೆಲ್ಲ ಒಂದು ದೇವನ ಮಕ್ಕಳು ಅನ್ನುವಂಥದ್ದು ಬರೋವರೆಗೂ ಭಾರತ ದೇಶದಲ್ಲಿ ಜಾತಿ ಹೋಗೋದೇ ಇಲ್ಲ